ಸಂಸದ ರಾಜೀವ್ ಚಂದ್ರಶೇಖರ್ ಜಾಲತಾಣದ ತಂಡದ ಸದಸ್ಯರಿಗೆ ದುಷ್ಕರ್ಮಿಗಳು ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ಸಂಸದ ರಾಜೀವ್ ಚಂದ್ರಶೇಖರ್ ಅವರ ಸಾಮಾಜಿಕ ಜಾಲತಾಣದ ಬಗ್ಗೆ ಏನು ಜಾಗೃತಿ ಮೂಡಿಸುವ ಸಲುವಾಗಿ ಏನು ವರ್ಕನ್ನು ಮಾಡ್ತಾ ಇದ್ರು, ಅಂತಹ ಇಬ್ಬರು ಸದಸ್ಯರನ್ನು ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳಿಬ್ಬರು ಅವರಿಗೆ ಬೆದರಿಕೆ ಹಾಕಿರುವ ಘಟನೆ ಇದು. MG ರೋಡ್ನ ಕಚೇರಿಯಿಂದ ಮೆಟ್ರೋ ಸ್ಟೇಷನ್ಗೆ ಅವರಿಬ್ಬರು ಕೂಡ ಹೋಗಬೇಕಾದ್ರೆ ಇಬ್ಬರು ಬೈಕ್ನಲ್ಲಿ ಬರ್ತಾರೆ. ಜುಪಿಟರ್ ಸೆಂಟರ್ ಉದ್ಯೋಗಿಯನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಅವರು. ಆ ಉದ್ಯೋಗಿಯನ್ನು ಟಾರ್ಗೆಟ್ ಮಾಡಿಕೊಂಡು ಬೈಕ್ನಲ್ಲಿ ಬಂದಂಥ ಇಬ್ಬರು ಅವರಿಗೆ ಧಮಕಿ ಹಾಕ್ತಾರೆ. ನೀನು ರಾಜೀವ್ ಚಂದ್ರಶೇಖರ್ ಕಚೇರಿಯಲ್ಲಿ ಕೆಲಸ ಮಾಡ್ತೀಯಾ ಅಂತ ಫಸ್ಟ್ ಕೇಳ್ತಾರೆ. ನೀನು ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಾ ಇದೆಯಾ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ನೀನು ಕೆಲಸ ಮಾಡು, ಕೆಲಸದ ರೀತಿಯನ್ನು ಬದಲಾಯಿಸ್ಕೊಳ್ಬೇಕು ನೀನು ಅನ್ನೋ ರೀತಿಯಲ್ಲಿ ಬೆದರಿಕೆಯನ್ನು ಹಾಕ್ತಾರೆ. ಏನು ಬೇಕಾದರೂ ಆಗಬಹುದು, ಒಂದು ವಾಹನ ನಿನ್ನ ಮೇಲೆ ಹತ್ತಬಹುದಾಗುತ್ತೆ. ಬೈಕ್ನಲ್ಲಿ ಬಂದಂಥ ಇಬ್ಬರಿಂದ ಜುಪಿಟರ್ ಸಂಸ್ಥೆಯ ಸಿಬ್ಬಂದಿಗೆ ಈ ರೀತಿಯಾದ ಧಮಕಿ ಸಿಕ್ಕಿದೆ. ಅಂದರೆ ಅವ್ರು ಬರ್ತಾರೆ, ನೀನು ಇಂಥ ಕಡೆ ಕೆಲಸ ಮಾಡ್ತಾ ಇದೆಯಾ, ನೀನು ಕೆಲಸ ಮಾಡೋ ರೀತಿನ ಬದಲಾಯಿಸ್ಕೋ ಅಂತೇಳಿ ಬೆದರಿಕೆ ಹಾಕಿ ಅವರು ಅಲ್ಲಿಂದ ಪರಾರಿ ಆಗ್ತಾರೆ. ಡೀಟೇಲ್ಸ್ ಕೊಡಲಿಕ್ಕೆ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಜುಪಿಟರ್ ಸಂಸ್ಥೆಯ ಉದ್ಯೋಗಿಗೆ ಈ ರೀತಿ ಇಬ್ಬರು ದುಷ್ಕರ್ಮಿಗಳು ಬೆದರಿಕೆ ಹಾಕಿರ್ತಕ್ಕಂಥ ಘಟನೆ, ಇದಕ್ಕೇನಾದರೂ ನಿಖರವಾದ ಕಾರಣ ಇದೆಯಾ? ಇವರ ಸೋಷಿಯಲ್ ಮೀಡಿಯಾಗೋ ಈ ರೀತಿ ಧಮಕಿ ಬರಲಿಕ್ಕೂ ಏನು ರೀಸನ್ ಅಂತ ಇದು? ಖಂಡಿತವಾಗ್ಲೂ ರಮಕ್ ಅಂತ ಏನಂದ್ರೆ, ಏನ್ ರಾಜೇಶ್ ಶೇಖರ್ಗೆ ಆಗಲೇ ಕೂಡ ಒಂದು ಟ್ವಿಟರ್ ಇರ್ಬೋದು ಮತ್ತೆ ಸಾಮಾಜಿಕ ಜಾಲತಾಣ ಇರ್ಬೋದು, ಅವರು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಡೆಸತಕ್ಕಂಥ ಅಭಿಯಾನಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನಾಂದೋಲನ ಕಾರ್ಯಕ್ರಮಗಳನ್ನ ಮಾಡ್ತಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಇನ್ನು ಇತ್ತೀಚೆಗಷ್ಟೇ ಸ್ಟೀಲ್ ಬ್ರಿಡ್ಜ್ ಮತ್ತೆ ಇನ್ನು ಕೆರೆಗಳನ್ನ ಉಳಿವಿಗಾಗಿ ಒಂದು ಜನಾಂದೋಲನ ಮಾಡ್ತಿರ್ತಾರೆ. ಇದೇ ನಿಟ್ಟಿನಲ್ಲಿ ಇದನ್ನ ಟಾರ್ಗೆಟ್ ಮಾಡ್ಕೊಂಡಂತ ದುಷ್ಕರ್ಮಿಗಳು ಕೆಲವರು ಏನು ಅವರು ರಾಜೇಶ್ ಚಂದ್ರಶೇಖರ್ ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಿರ್ತಾರೆ ಕೆಲವು ಸಿಬ್ಬಂದಿಗಳು ಅವರ ಒಂದು ಕಚೇರಿ ಏನು ಎಂಜಿ ರೋಡ್ ಇರತಕ್ಕಂಥ ಜುಪಿಟರ್ ಕಚೇರಿಯಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮೊನ್ನೆ ಭಾನುವಾರ MG ರಸ್ತೆಯಲ್ಲಿ ಅವ್ರನ್ನ ಅಡ್ಡಗಟ್ಟಾರೆ. ಅಡ್ಡಗಟ್ಟಿ ಬೈಕ್ನಲ್ಲಿ ಬಂದು ಅಡ್ಡಗಟ್ಟಿ ಅವ್ರನ್ನ ಪ್ರಶ್ನೆ ಮಾಡಿರುವಂತದ್ದು, ಏನು ರಾಜೀವ್ ಚಂದ್ರಶೇಖರ್ ಅವ್ರ ಆಫೀಸ್ ನೀವು ಕೆಲಸ ಮಾಡ್ತೀರಾ, ನೀವು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಾ ಇದ್ರ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಈ ಉದ್ಯೋಗಿಗಳು ಹೌದು ಅಂತ ಹೇಳಿದಾಗ ಇನ್ನು ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತ ಏನು ಹೇಳಿಕೆಗಳಿರ್ಬೋದು ಮತ್ತೆ ಸ್ಟೇಟಸ್ ಇರ್ಬೋದು ಇವನ್ನೆಲ್ಲ ಕೂಡ ಚೇಂಜ್ ಮಾಡ್ಕೊಬೇಕು ಅಂತ ಹೇಳಿ ಒಂದು ಧಮಕಿ ಆಗ್ತಾರೆ. ಇದಕ್ಕೆ ಆ ಉದ್ಯೋಗಿಗಳು ಕೂಡ ಏನ್ ತಕ್ಕ ಚೇಂಜ್ ಮಾಡ್ಕೊಬೇಕು ಯಾವ ರೀತಿ ಅಂತ ಹೇಳಿ ಅದಕ್ಕೆ ಒಂದು ರೀತಿ ಪ್ರತಿಕ್ರಿಯೆಯನ್ನು ನೀಡಿದಾಗ ಅವರು ಇದಕ್ಕೆ ನೀವು ಏನಾದ್ರೂ ಬದಲಾವಣೆ ಮಾಡ್ಕೊಡಲಿಲ್ಲ ಅಂದ್ರೆ ನಿಮ್ಮ ಮೇಲೆ ವಾಹನ ಹತ್ಬೋದು ಅಥವಾ ನಿಮಗೆ ಯಾವುದೇ ರೀತಿ ತೊಂದರೆ ಆಗ್ಬೋದು ಅಂತ ಹೇಳಿ ಒಂದು ರೀತಿ ಬೆದರಿಕೆಯನ್ನು ಹಾಕುವಂತದ್ದು. ಒಟ್ಟಿನಲ್ಲಿ ಇವೆಲ್ಲ ನೋಡೋದಾದ್ರೆ ಏನು ಜನಾನಂದನ ಕಾರ್ಯಕ್ರಮ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ವಿರುದ್ಧವಾಗಿ ಅಥವಾ ಅದರಿಂದ ಯಾರನ್ನ ಪ್ರೇರಿತರಾಗಿ ಒಂದು ಘಟನೆ ನಡೆಸಬಹುದು ಅಂತ ಕೂಡ ಸಾಕಷ್ಟು ಅನುಮಾನ ವ್ಯಕ್ತ ಆಗಿರುವಂತದ್ದು ನಮ್ಮ ಕಣ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್.